वैदिकवन्द्यः परमगुरुरभीष्टावाप्तिदस्सज्जनानां निखिलगुणगणार्णो नित्यनिर्मुक्तदोषः सरसजनयनोऽसौ श्रीपतिर्मानदो नः वाक्पुष्पैरर्चयन् रामं गुरुश्चापि स्मरन् सदा वच्मि किञ्चिद्यथा योग्यं प्रीयतां श्रोत्रदेशकः। 23 ದಿವಸ ನಾವು 27ನೆಯ ಪದ್ಯವನ್ನು ನೋಡ್ತಾ ಇದ್ದೇವೆ। ಪ್ರಣತ ಪ್ರಿಯ ಪ್ರಣಾಯ ಪ್ರಿಯ ವಿಪ್ರ ಪ್ರಣಿತ ಪ್ರಿಯ ವಾಣಿಧವ ಪ್ರಿಯ ಅಣುಮಹ ರಮಾದೇವಿ ಪ್ರಾಣದೇವರು ಗಣೇಶ ಪ್ರಿಯ क्षण क्षणेक सुव्यक्त धारण नृण गणोत्वाटन रणोघांगण भयोच्चाटन गुणांक शरण्य सुखद नमो ಇದ್ದಾರೆ ದಾಸರು। ಮೊದಲನೇದಾಗಿ ಸಾಮಾನ್ಯವಾದ ಒಂದು ಅರ್ಥವನ್ನ ನಾವಿಲ್ಲಿ ತಿಳಿಯಬೇಕು ಅಂದ್ರೆ, ಪ್ರಣತ ಪ್ರಿಯ ಯಾರು ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾರೋ ಅವರ ಮೇಲೆ ಭಗವಂತ ಅತ್ಯಂತ ಸಂತುಷ್ಟನಾಗ್ತಾನೆ, ಅದಕ್ಕಾಗಿ ಭಗವಂತನಿಗೆ ಪ್ರಣತ ಪ್ರಿಯ ಅಂತ ಕರೀತಾರೆ। ಪ್ರಣಾಮ ಪ್ರಿಯ, ಪರಣಾಮ ಪ್ರಿಯ ಅಂತನ್ನೋ ಶಬ್ದಕ್ಕೆ ಶ್ರೀನಿವಾಸ ದೇವರು ಆನೆಯನ್ನ ಬೆನ್ನತ್ತಿ ಹೋದಾಗ ಆ ಆನೆ ತಾನು ಸೊಂಡಿಲದಿಂದ ನಮಸ್ಕಾರ ಮಾಡಿತು, ನಮಸ್ಕಾರವನ್ನ ಮಾಡಿದಾಗ ಅದರ ಮೇಲೆ ಬಾಣವನ್ನ ಬಿಡದೆ ಆನೆಯನ್ನ ಭಗವಂತ ರಕ್ಷಣೆ ಮಾಡಿದ ಎಂಬ ಅರ್ಥವನ್ನ ನಾವು ನೋಡ್ತೇವೆ। ಮತ್ತು ಅದೇ ರೀತಿಯಾಗಿ ವಿಪ್ರ ಪ್ರಣಿತ ಪ್ರಿಯ, ವಿಪ್ರ ಪ್ರಣಿತ ಪ್ರಿಯ ಬ್ರಾಹ್ಮಣರಿಂದ ರಚನೆ ಮಾಡಲ್ಪಟ್ಟ ರಚಿಸಲ್ಪಡತಕ್ಕಂತಹ ಯಾವ ಗ್ರಂಥಗಳಿವೆಯೋ ಆ ಗ್ರಂಥಗಳ ಮೇಲೆ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಉಂಟು। ವಾಣಿಧವ ಪ್ರಿಯ, ವಾಣಿ ಅಂದ್ರೆ ಸಾಕ್ಷಾತ್ತಾಗಿ ಭಾರತೀ ದೇವಿಯರು, ಸರಸ್ವತಿ ದೇವಿಯರು, ಅವರ ಧವ ಅಂದರೆ ಬ್ರಹ್ಮದೇವರು ಅವರಿಗೆ ಅತ್ಯಂತ ಪ್ರಿಯನಾದವನು। ಮತ್ತು ಅದೇ ರೀತಿಯಾಗಿ ಅಣು ಮಹತ್ ರಮಾದೇವಿ ಪ್ರಾಣದೇವರು ಗಣೇಶ ಪ್ರಿಯ, ಅಣುವಿನಲ್ಲಿ ಪರಮಾಣುವಿನಲ್ಲೂ ವ್ಯಾಪ್ತನಾಗಿರುವಂತಹ ಯಾವ ಭಗವಂತ ಇದ್ದಾನೆ, ಮಹತ್ತತ್ವವನ್ನು ಆರಂಭ ಮಾಡಿಕೊಂಡು ಸಕಲ ಆವರಣ ಸಹಿತವಾಗಿರುವಂತಹ ಯಾವ ಬ್ರಹ್ಮಾಂಡವಿದೆ ಅದರಲ್ಲೂ ವ್ಯಾಪ್ತನಾದ ಭಗವಂತ, ಅವನು ರಮಾದೇವಿಯರಿಗೂ, ಪ್ರಾಣದೇವರಿಗೂ ಮತ್ತು ಗಣೇಶ ದೇವರಿಗೂ ಅತ್ಯಂತ ಪ್ರಿಯನಾಗಿದ್ದಾನೆ ಭಗವಂತ। ಕ್ಷಣ ಕ್ಷಣೈಕ ಸುವ್ಯಕ್ತ, ಒಂದು ಕ್ಷಣ ಕ್ಷಣಕ್ಕೆ ಅತ್ಯಂತ ಯಾರು ಭಗವಂತನನ್ನ ಧಾರಣ ಮಾಡ್ತಾರೆ, ಧಾರಣ ಮಾಡುವಂತಹ ಧ್ಯಾನವನ್ನ ಮಾಡುವಂತಹ ಜನ ಯಾರಿದ್ದಾರೆ ಅವರಿಗೆ ಒಂದೊಂದು ಕ್ಷಣ ಕ್ಷಣಕ್ಕೂ ಕೂಡ ತಾನು ಹೊಸ ಹೊಸ ರೀತಿಯಿಂದ ತನ್ನ ಅಭಿವ್ಯಕ್ತಿಯನ್ನ ಪರಮಾತ್ಮ ಅವರಿಗೆ ಮಾಡ್ತಾನೆ, ಅವರಿಗೆ ತೋರ್ತಾನೆ। ಗಣೋತ್ಪಾಟನ, ದುಷ್ಟವಾಗಿರತಕ್ಕಂತಹ ಯಾವ ಗಣಗಳಿವೆ ದುಷ್ಟವಾಗಿರತಕ್ಕಂತಹ ಗಣಗಳನ್ನ ನಾಶ ಮಾಡತಕ್ಕಂಥವನು। ರಣೋಘಾಂಗಣ ಭಯೋಚ್ಚಾಟನ, ಗುರು ಹಿರಿಯರನ್ನು ತನ್ನ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು ಮೊದಲಾದವರನ್ನ ನೋಡಿ ಆ ದೊಡ್ಡದಾಗಿರತಕ್ಕಂತಹ ರಣಾಂಗದಲ್ಲಿ ನಾನು ಪಾಪ ಮಾಡ್ತಾ ಇದ್ದೇನೆ, ನನ್ನಿಂದ ಯುದ್ಧವನ್ನು ಮಾಡ್ಲಿಕ್ಕಾಗೋದಿಲ್ಲ, ನಾನು ಬಿಟ್ಟು ಹೋಗ್ತೇನೆ ಅಂತ ಕುಳಿತಿರುವಂತಹ ಯಾವ ಅರ್ಜುನ ಇದ್ದ, ಅರ್ಜುನನಿಗೆ ಆಗಿರುವ ಭಯವೇನಿತ್ತೋ ಆ ಭಯವನ್ನ ಪರಮಾತ್ಮ ಉಚ್ಚಾಟನೆ ಮಾಡಿದ, ಗೀತೋಪದೇಶವನ್ನ ಮಾಡಿ
ಅಂತಹ ಭಗವಂತ ಗುಣಾಂಕ ಸತ್ವಗುಣ ರಜೋಗುಣ ತಮೋ ಗುಣಗಳು ಆ ಗುಣಗಳಿಗೆ ಭಗವಂತ ನಿಯಾಮಕನಾಗಿದ್ದಾನೆ ಅವುಗಳ ಅಂಕಿತದಲ್ಲಿಯೇ ಪರಮಾತ್ಮ ಅವುಗಳನ್ನು ತನ್ನ ವಶವಾಗಿ ಇಟ್ಕೊಂಡಿದ್ದಾನೆ ಸತ್ವಗುಣ ರಜೋಗುಣ ತಮೋ ಗುಣಗಳ ಯಾವ ಬಾಧೆಗೆ ಪರಮಾತ್ಮ ತಾನು ವಶನಾಗಿಲ್ಲ ಅಂತಹ ಭಗವಂತ ಶರಣ್ಯ ಶರಣು ಬಂದವರನ್ನ ರಕ್ಷಣೆ ಮಾಡ್ತಾನೆ ದುಗ್ಧಾಬ್ಧಿ ಶಾಯಿನಂ ವಿಷ್ಣು ಶರಣ್ಯಂ ಶರಣಂ ಜಯುಹು ಎಂಬುದಾಗಿ ದುಗ್ಧಾಬ್ಧಿಶಾಯಿಯಾದ ಭಗವಂತನನ್ನ ಶರಣು ಹೋದರು ಎಲ್ಲ ದೇವತೆಗಳು ಅಂತ ನಾವು ಅನೇಕ ಗ್ರಂಥಗಳಲ್ಲಿ ಕೇಳ್ತೇವೆ ಹಾಗೆ ಶರಣ್ಯನಾದ ಪರಮಾತ್ಮ ನಿನಗೆ ನಮಸ್ಕಾರ ಮಾಡುತ್ತೇನೆ ಅಂತ ದಾಸರು ತಿಳಿಸ್ತಾ ಇದ್ದಾರೆ ಇದು ಸಾಮಾನ್ಯವಾದ ಅರ್ಥವನ್ನು ನಾವೀಗ ನೋಡಿದ್ದೇವೆ ವಿಶೇಷವಾದ ಅರ್ಥವನ್ನು ನೋಡಬೇಕು ಅಂದ್ರೆ ಪ್ರಣತ ಪ್ರಿಯ ದೇವರಿಗೆ ಯಾರು ನಮಸ್ಕಾರ ಮಾಡ್ತಾರೆ ಅವರ ಮೇಲೆ ಭಗವಂತ ಅತ್ಯಂತ ಪ್ರಿಯನಾಗಿದ್ದಾನೆ ಇದು ಬಹಳ ಮಹತ್ವದ್ದು ಯಾರು ದೇವರಿಗೆ ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡೋರ ಮೇಲೆ ಭಗವಂತ ಅತ್ಯಂತ ಪ್ರೀತಿ ಉಳ್ಳವನಾಗ್ತಾನೆ ಅನುಗ್ರಹ ಮಾಡ್ತಾನೆ ಅಂತಂದ್ರೆ ಅದರ ಅಭಿಪ್ರಾಯವೇನು ಎಲ್ಲಾರು ನಾವು ನಮಸ್ಕಾರ ಮಾಡ್ತೇವೆ ನಮ್ಮೆಲ್ಲರ ಮೇಲೂ ದೇವರು ಪ್ರೀತನಾಗ್ತಾನ ಹಾಗಲ್ಲ ನಮಸ್ಕಾರವನ್ನ ಎಲ್ಲಾರು ಮಾಡ್ತಾರೆ ಎಲ್ಲರ ಮೇಲೂ ದೇವರು ಪ್ರೀತನಾಗ್ತಾನ ಹಾಗಲ್ಲ ನಮಸ್ಕಾರವನ್ನ ಹೇಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೋ ಆ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಯಾರು ನಮಸ್ಕಾರ ಮಾಡ್ತಾರೋ ಅವರ ಮೇಲೆ ಭಗವಂತ ಪ್ರೀತನಾಗ್ತಾನೆ ಅವರ ಮೇಲೆ ಭಗವಂತ ಪ್ರೀತನಾಗ್ತಾನೆ ನಮಸ್ಕಾರವನ್ನು ಹೇಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದನ್ನು ನಾವು ಒಂದು ಸ್ವಲ್ಪ ತಿಳ್ಕೊಳ್ಳೋಣ ಹೇಗೆ ನಮಸ್ಕಾರ ಮಾಡಬೇಕು ಅಂದ್ರೆ ಬಹಳ ಹೇಳಿದ್ದಾರೆ ಸ್ವಲ್ಪ ಒಂದು 5 ನಿಮಿಷಗಳ ಕಾಲ ಮಾತ್ರ ನಾವು ಅದನ್ನ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಹೇಗೆ ಭಗವಂತನಿಗೆ ನಮಸ್ಕಾರ ಮಾಡಬೇಕು ಯಾಕೆಂದ್ರೆ ಮಹಾಭಾರತದಲ್ಲಿ ನಾವು ಕೇಳ್ತೇವೆ ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ ದಶಾಶ್ವಮೇಧಾವಭೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮೀನ ಪುನರ್ಭವಾಯ 10 ಅಶ್ವಮೇಧ ಯಾಗವನ್ನ ಮಾಡಿದರೆ ಏನು ಪುಣ್ಯ ಬರಬೇಕೋ ಆ ಪುಣ್ಯ ಒಂದೇ ಒಂದು ಪ್ರದಕ್ಷಿಣೆ ನಮಸ್ಕಾರ ಮಾಡೋದರಿಂದ ಬರ್ತದೆ ಆದರೆ 10 ಅಶ್ವಮೇಧ ಯಾಗ ಮಾಡಿದ ವ್ಯಕ್ತಿ ಪುನಃ ಸಂಸಾರದಲ್ಲಿ ಹುಟ್ಟಿ ಬರ್ತಾನೆ ಆದರೆ ಒಂದು ಬಾರಿ ನಮಸ್ಕಾರ ಮಾಡಿದವನು ಪುನಃ ಅವನಿಗೆ ಸಂಸಾರ ಇಲ್ಲ ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸಿಕೊಡುತ್ತೆ ಹಾಗಾದ್ರೆ ನಾವು ಇಷ್ಟು ಬಾರಿ ನಮಸ್ಕಾರ ಮಾಡಿದ್ದೇವೆ ಇಷ್ಟು ಬಾರಿ ನಮಸ್ಕಾರ ಮಾಡಿದಾಗ ಹಾಗಾದ್ರೆ ನಾವು ಇನ್ನು ಪುನಃ ಸಂಸಾರಕ್ಕೆ ಬರೋದಿಲ್ಲೇನು ಅಂತ ನಮಗೆ ಪ್ರಶ್ನೆ ಬರ್ತದೆ ಅದಕ್ಕಾಗಿ ಹೇಳ್ತಾರೆ ನಮಸ್ಕಾರವನ್ನು ಹೇಗೆ ಮಾಡಬೇಕು ಅಂದ್ರೆ ಆಸನ್ನ ಪ್ರಸವ ನಾರಿ ಪೂರ್ಣ ಕುಂಭಂ ಜಲೈರ್ಯಥ ಉದ್ವಹಂತಿ ಶನೈರ್ಯಾತಿ ತಥಾ ಕುರಿಯಾ ಪ್ರದಕ್ಷಿಣಂ ಪ್ರದಕ್ಷಿಣೆ ಹೇಗೆ ಮಾಡಬೇಕು ಅಂದ್ರೆ 9 ತಿಂಗಳು ತುಂಬಿರುವಂತಹ ನವಮಾಸದ ಗರ್ಭಿಣಿ ಏನಿದ್ದಾಳೆ ಆ ಗರ್ಭಿಣಿಯ ಕೈಯಲ್ಲಿ ಒಂದು ತುಂಬಿದ ಕೊಡ ಕೊಡಬೇಕಂತ ಬಹಳ ದೊಡ್ಡ ಕೊಡ ಇರಬೇಕು ಆ ದೊಡ್ಡ ಕೊಡವನ್ನ ಅವಳ ಕೈಯಲ್ಲಿ ಕೊಟ್ರೆ ಅವಳು ಹೇಗೆ ಸಾವಕಾಶ ತಗೊಂಡು ಹೋಗ್ತಾಳೆ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗ್ತಾಳೆ ಒಂದೊಂದು ಹೆಜ್ಜೆಯನ್ನು ಸಾವಕಾಶವಾಗಿ ಹೇಗೆ ಇಡ್ತಾ ಹೋಗ್ತಾಳೆ ಹಾಗೆ ನಾವು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಪದೇ ಪದಾಂತರಂ ಗತ್ವಾ ಕರೌ ಚಾದನ ವರ್ಜಿತೌ ವಾಚಾ ಸ್ತೋತ್ರಂ ಹೃದಯ ಧ್ಯಾನಂ ಚತುರಂಗಂ ಪ್ರದಕ್ಷಿಣಂ ಒಂದು ಪಾದವನ್ನು ಇನ್ನೊಂದು ಪಾದವನ್ನು ಇಡ್ತಾ ಇರಬೇಕು ಕೈಗಳನ್ನು ಆ ಕಡೆಗೆ ಈ ಕಡೆಗೆ ಚದನ ಮಾಡ್ತಾ ಇರಬಾರದು ಅಂಜಲಿ ಬಂಧವನ್ನು ಮಾಡಿಕೊಂಡಿರಬೇಕು
ಮಾತಿನಿಂದ ದೇವರ ಸ್ತೋತ್ರ ಮಾಡ್ತಾ ಇರಬೇಕು, ಹೃದಯದಲ್ಲಿ ಧ್ಯಾನ ಮಾಡ್ತಾ ಇರಬೇಕು. ಹೀಗೆಲ್ಲ ಮಾಡ್ತಾ ಇದ್ದು ನೀವು ಪ್ರದಕ್ಷಿಣೆ ಮಾಡಿದರೆ ಅದಕ್ಕೆ ನಿಜವಾದ ನಮಸ್ಕಾರ ಪ್ರದಕ್ಷಿಣೆ ಅಂತ ಕರೆಸ್ಕೊಳ್ತದೆ. ನೀವು ಏನೋ ರಾಘವೇಂದ್ರ ಗುರುಸ್ತೋತ್ರಂ ಸುತ್ತಮುತ್ತು ಕಟಾಂಜನಂ ಅಂತ ಹೇಳಿ ರಾಯರ ಹತ್ರ ಹೋಗಿ ಏನೇನೋ ಮನಸ್ಸನ್ನೆಲ್ಲೋ ಇಟ್ಟು ಬಾಯಿಂದ ಏನೋ ಹೇಳೋದು, ಮಾತಿಂದ ಏನೋ ಮಾಡೋದು ಇತ್ಯಾದಿಗಳನ್ನು ಮಾಡಿದರೆ ನಮಗೆ ಪುಣ್ಯ ಬರೋದಿಲ್ಲ. ಹೇಗೆ ನಮಸ್ಕಾರ ಮಾಡಬೇಕು ಎನ್ನುವ ಶಾಸ್ತ್ರದಲ್ಲಿ ವಿಧಾನವನ್ನು ಮಾಡಿದ್ದಾರೆ, ಹಾಗೆ ಮಾಡಿದರೆ ಮಾತ್ರ ಬರುತ್ತೆ. ಅದಕ್ಕಾಗಿ ಹೇಳ್ತಾರೆ ಚತುರಂಗಂ ಪ್ರದಕ್ಷಿಣಂ, ನಾಲ್ಕು ಪ್ರದಕ್ಷಿಣಕ್ಕೆ ಈ ರೀತಿಯಾಗಿ ಅಂಗಗಳಿವೆ. ಒಂದಾದ್ಮೇಲೆ ಒಂದು ಹೆಜ್ಜೆಯನ್ನು ಇಡಬೇಕು, ಕೈಗಳನ್ನು ಚದನವಂದನ ಮಾಡಬಾರದು, ಹೃದಯದಲ್ಲಿ ಸ್ತೋತ್ರ ಮಾಡ್ತಾ ಇರಬೇಕು. ಬಹಳ ಸುಂದರವಾಗಿ ಹೇಳ್ತಾರೆ ಶ್ರೀಪಾದರಾಜರು, ನಾಲಿಗೆಯು ಕೊಂಡಾಡಲಿ ನಿನ್ನ ತೋಳು ಕರಂಗಳ ಮುಗಿಯಲಿ ಹರಿಯೇ, ಕಾಲು ತೀರ್ಥಯಾತ್ರೆಗೆ ಹೋಗಲಿ ಮನ ಖ್ಯಾಲಿಯಿಂದಲಿ ನಿನ್ನ ಭಜಿಸಲಿ, ನಾನಿನಗೇನು ಬೇಡುವುದಿಲ್ಲ, ಹೃದಯ ಮಂಟಪದೊಳು ನೆಲೆಸಿರೋ ಹರಿಯೇ, ನಾನಿನಗೇನು ಬೇಡುವುದಿಲ್ಲ. ಅಲ್ಲೇನು ಹೇಳ್ತಾರೆ ಅಂದ್ರೆ, ನಾಲಿಗೆಯು ಕೊಂಡಾಡದೆ ನಿನ್ನ, ತೋಳು ಕರಂಗಳು ಮುಗಿಯಲಿ ಹರಿಯೇ, ಕೈಗಳು ಮಾತ್ರ ಮುಗಿಯೋದಲ್ಲ, ಈ ತೋಳುಗಳು ದೇವರಿಗೆ ಕೈ ಮುಗಿಬೇಕಂತೆ. ತೋಳು ಕರಂಗಳು ಮುಗಿಯಲಿ ಹರಿಯೇ, ತೋಳುಗಳು ಹೇಗೆ ಮುಗಿಯತ್ತೆ ದೇವರಿಗೆ ಅಂದ್ರೆ ಹೀಗೆ ಮಾಡಿದ್ರೆ ಕೈ ಮಾತ್ರ ಮುಗಿಯತ್ತೆ. ಇವೆರಡೂ ಕೈಗಳನ್ನ ಹೀಗೆ ನಾವು ಜೋಡಿಸಿದಾಗ ಆಗ ಏನಾಗತ್ತೆ ಅಂದ್ರೆ ತೋಳು ಕರಂಗಳು ಮುಗಿಯಲಿ ಹರಿಯೇ, ಕಾಲು ತೀರ್ಥಯಾತ್ರೆಗೆ ಹೋಗಲಿ ಮನಸ್ಸು ಖ್ಯಾಲಿಯಿಂದಲೇ ನಿನ್ನ ಭಜಿಸಲಿ. ಮನಸ್ಸಿಗೆ ಭಗವಂತನ ಖಯಾಲ್ ಇರಬೇಕು. ಖಯಾಲ್ ಅನ್ನೋದು ಹಿಂದಿ ಶಬ್ದ, ಇದು ಅವನ್ ತೋ ಮುಂದಿದ್ದಾರೆ ಶ್ರೀಪಾದರಾದರು. ಮನಸ್ಸು ಖ್ಯಾಲಿಯಿಂದಲೇ ನಿನ್ನ ಭಜಿಸಲಿ, ನನ್ನ ಮನಸ್ಸಿಗೆ ನಿನ್ನ ನೆನಪಿರಬೇಕು ಸ್ವಾಮಿ. ಹಾಗೆ ನಾವು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡುವಾಗಲೂ ಕೂಡ ಕೆಲವು ಜನ ಏನ್ ಮಾಡ್ತಾರೆ ಅಂದ್ರೆ, ದೇವರು ಪ್ರತಿಮೆ ಹೀಗಿದೆ ಅಂದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ಎದುರುಗಡೆಯಿಂದ ಮಾಡ್ತಾರೆ. ಹಾಗೆ ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಅಗ್ರೇ ಮೃತ್ಯು ಮವಾಪ್ನೋತಿ ಸ್ಮೃತಿಭ್ರಂಶಸ್ತು ಪೃಷ್ಠಕ್ಕೆ, ಎದುರುಗಡೆಯಿಂದ ನಮಸ್ಕಾರ ಮಾಡಿದರೆ ಮೃತ್ಯು ಬಂದ್ಬಿಡತ್ತಂತೆ ಬೇಗನೆ. ಕೆಲವರು ಹಿಂದೆ ಹೋಗಿ ನಮಸ್ಕಾರ ಮಾಡ್ತಾರೆ, ದೇವರ ಪ್ರತಿಮಾ ದೇವರ ಗೋಡೆ ಹಿಂದ್ಗಡೆ ಹೋಗಿ ನಮಸ್ಕಾರ ಮಾಡ್ತಾರೆ. ಹಾಗ ಮಾಡಿದ್ರೆ ಸ್ಮೃತಿ ಭ್ರಂಶವಾಗತ್ತೆ. ವಾಮಭಾಗೇ ಭವೇನ್ ನಾಶಃ, ದೇವರ ಎಡಗಡೆಯಿಂದ ಹೋಗಿ ನಮಸ್ಕಾರ ಮಾಡಿದ್ರೆ ಬೇಗನೆ ನಾಶ ಹೊಂದಿ ಬಿಡ್ತಾನೆ. ಹಾಗಾದ್ರೆ ನಮಸ್ಕಾರ ಹೇಗ್ ಮಾಡಬೇಕು? ಸರ್ವಕಾಮಸ್ತು ದಕ್ಷಿಣೆ, ಪರಮಾತ್ಮನ ಬಲಭಾಗದಲ್ಲಿ ಇದ್ದು ನಮಸ್ಕಾರ ಮಾಡಬೇಕು. ಇನ್ನ ಪುರುಷರು ಮಾತ್ರ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಉರಸ ಶಿರಸ ದೃಷ್ಟ್ಯ ಮನಸ ವಚಸ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮ ಅಷ್ಟಾಂಗ ಈರಿತ. ಪುರುಷರು ಮಾತ್ರ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಸ್ತ್ರೀಯರು ಸರ್ವಥಾ ಸಾಷ್ಟಾಂಗ ನಮಸ್ಕಾರ ಮಾಡಬಾರದು. ಅವರು ಕೇವಲ ಪಂಚಾಂಗವನ್ನ ಮಾತ್ರ ನಮಸ್ಕಾರ ಮಾಡಬೇಕು. ಸ್ತ್ರೀಯರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುವ ಅಧಿಕಾರವನ್ನು ಕೊಟ್ಟಿಲ್ಲ ಶಾಸ್ತ್ರ. ಭೂಮಿ ತಾಯಿ ಹೇಳ್ತಾಳೆ ಬ್ರಾಹ್ಮಣನ ಪೃಷ್ಠಭಾಗ, ಬ್ರಾಹ್ಮಣನ ಪೃಷ್ಠಭಾಗ ಅದು ಭೂಮಿ ತಾಯಿಗೆ ಹತ್ತಿತು ಅಂದ್ರೆ ಭೂಮಿ ತಾಯಿ ಅವಳು ದುಃಖ ಪಡ್ತಾಳೆ. ಅದೇ ರೀತಿಯಾಗಿ ಸ್ತ್ರೀಯರ ಎದೆಯ ಭಾಗ ಅದು ಭೂಮಿಗೆ ಹತ್ತಿತು ಅಂದ್ರೆ ಅವಳು ದುಃಖ ಪಡ್ತಾಳಂತೆ. ಅದಕ್ಕೋಸ್ಕರವಾಗಿ ಪುರಾಣದಲ್ಲಿ ನಾವು ಈ ಮಾತನ್ನು ಕೇಳ್ತೇವೆ. ಅದಕ್ಕಾಗಿ ಬ್ರಾಹ್ಮಣರು ಆಸನವಿಲ್ಲದೆ ಕೂತ್ಕೋಬಾರ್ದು, ಒಂದೇನಾದ್ರೂ ಆಸನ ಇಟ್ಕೊಂಡೇ ಅದರ ಮೇಲೆ ಕೂತ್ಕೋಬೇಕು.
ಸ್ತ್ರೀಯರು ತಮ್ಮ ಎದೆಯನ್ನು ನೆಲಕ್ಕೆ ಹಚ್ಚಬಾರ್ದು, ಅದು ಅದರಿಂದ ತುಂಬಾ ಅವಳಿಗೆ ದುಃಖವಾಗುತ್ತೆ. ಆ ಕಾರಣದಿಂದ ಸ್ತ್ರೀಯರು ಸಾಷ್ಟಾಂಗ ನಮಸ್ಕಾರ ಮಾಡಬಾರದು, ಪಂಚಾಂಗ ನಮಸ್ಕಾರವನ್ನೇ ಮಾಡಬೇಕು. ಮತ್ತು ಇನ್ನ ಋಗ್ವೇದಿಗಳು ಹೇಗೆ ನಮಸ್ಕಾರ ಮಾಡಬೇಕು, ಯಜುರ್ವೇದಿಗಳು ಹೇಗೆ ನಮಸ್ಕಾರ ಮಾಡಬೇಕು, ವಸ್ತ್ರ ಪ್ರಾವೃತ ದೇಹಸ್ತು ಯೋನರ ಪ್ರಣಮೇತಮ ಸಕುಷ್ಟಿ ಜಾಯತೆ ಮೂರ್ಖ. ರುದ್ರದೇವರು ಹೇಳ್ತಾರೆ, ಯಾರು ಮೈ ಮೇಲೆ ಹೊದ್ದಿಕೆಯನ್ನು ಹೊಚ್ಕೊಂಡಿರ್ತಾರೆ, ಆ ಮೈ ಮೇಲೆ ಹೊದ್ಕೊಂಡಿರುವ ಹೊದ್ದಿಕೆಯನ್ನ ಇಟ್ಟುಕೊಂಡೇ ಹಾಗೆ ನಮಸ್ಕಾರ ಮಾಡ್ತಾನೆ ಪುರುಷನಾದವನು, ಅವನು ಜನ್ಮಾಂತರದಲ್ಲಿ ಕುಷ್ಠರೋಗ ಉಳ್ಳವನಾಗ್ತಾನೆ. ಅದಕ್ಕಾಗಿ ತಾನು ಮೈ ಮೇಲೆ ಋಗ್ವೇದಿಗಳಾಗಿದ್ರೆ ಮೈ ಮೇಲೆ ಹೊದ್ದುಕೊಂಡಿರುವ ವಸ್ತ್ರವನ್ನ ಕೆಳಗಡೆ ಇಟ್ಟು ನಮಸ್ಕಾರ ಮಾಡಬೇಕು ದೇವರಿಗೆ. ಯಜುರ್ವೇದಿಗಳಾಗಿದ್ರೆ ಆ ವಸ್ತ್ರವನ್ನ ಸೊಂಟಕ್ಕೆ ಗಟ್ಟಿಯಾಗಿ ಬಿಗಿದುಕೊಂಡು ನಮಸ್ಕಾರ ಮಾಡಬೇಕು. ಅದಕ್ಕಾಗಿ ನಾವು ನೋಡ್ತೇವೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲಿ ನೀವೇನಾದರೂ ವಸ್ತ್ರವನ್ನು ಹೊತ್ಕೊಂಡು ಹೋಗಿದ್ರಿ ಅಂದ್ರೆ ಅದನ್ನ ತೆಗಿರಿ ಅಂತ ಹೇಳ್ತಾರೆ, ಅದನ್ನ ಸೊಂಟಕ್ಕೆ ಕಟ್ಟಿಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆ ದೇವರ ಭಗವಂತನ ಪಾದದ ಧೂಳಿ ಎಲ್ಲ ನಮ್ಮ ಮೈಗೆ ಹತ್ತಬೇಕು. ಆದ್ದರಿಂದ ಋಗ್ವೇದಿಗಳು ಹೇಗೆ ನಮಸ್ಕಾರ ಮಾಡಬೇಕು, ಯಜುರ್ವೇದಿಗಳು ಹೇಗೆ ನಮಸ್ಕಾರ ಮಾಡಬೇಕು, ಇನ್ನು ಯಾವ್ಯಾವ ದೇವಸ್ಥಾನಕ್ಕೆ ಹೋದಾಗ ಎಷ್ಟೆಷ್ಟು ನಮಸ್ಕಾರಗಳನ್ನು ಮಾಡಬೇಕು. ಏಕಾಚಂಡ್ಯಾಂ ರವೌ ಸಪ್ತ ತಿಸ್ರೋ ದದ್ಯಾದ್ ವಿನಾಯಕೆ ಚತಸ್ರಃ ಕೇಶವೇ ದದ್ಯಾದ್ ರುದ್ರೇ ತ್ವರ್ಧಂ ಪ್ರದಕ್ಷಿಣಂ. ದುರ್ಗಾದೇವಿಯ ದೇವಸ್ಥಾನಕ್ಕೆ ಹೋದಾಗ ಒಂದು ಪ್ರದಕ್ಷಿಣೆ ಮಾಡಬೇಕು, ರವಿಯ ದೇವಸ್ಥಾನಕ್ಕೆ ಹೋದಾಗ ಏಳು ಪ್ರದಕ್ಷಿಣೆ ಮಾಡಬೇಕು, ವಿನಾಯಕನ ದೇವಸ್ಥಾನಕ್ಕೆ ಹೋದಾಗ ಮೂರು ಪ್ರದಕ್ಷಿಣೆ ಮಾಡಬೇಕು, ದೇವರ ಗುಡಿಗೆ ಹೋದಾಗ ನಾಲ್ಕು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು, ರುದ್ರದೇವರ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಅರ್ಧ ಪ್ರದಕ್ಷಿಣೆ. ಇವತ್ತಿಗೂ ನಾವು ನೋಡ್ತೇವೆ ಉತ್ತರ ಪ್ರದೇಶದಲ್ಲಿ ಆ ಸಂಪ್ರದಾಯವನ್ನು ಪರಿಪಾಲನೆ ಮಾಡ್ತಾರೆ. ರುದ್ರದೇವರ ದೇವಸ್ಥಾನಕ್ಕೆ ಅವರು ಹೋದರೆ ಅರ್ಧ ಪ್ರದಕ್ಷಿಣೆ ಮಾಡ್ತಾರೆ, ಪೂರ್ಣ ಪ್ರದಕ್ಷಿಣೆ ಮಾಡೋದಿಲ್ಲ. ಆದರೆ ನಮ್ಮ ದಕ್ಷಿಣದಲ್ಲಿ ನಾವು ರುದ್ರದೇವರ ತಲೆ ಮೇಲೆ ಒಂದು ಶಾಲಿಗ್ರಾಮವನ್ನು ಇಟ್ಟಿರ್ತೇವೆ, ಹಾಗಾಗಿ ಆ ಶಾಲಿಗ್ರಾಮದ ಅಂತರ್ಯಾಮಿಯಾದ ದೇವರಿಗೆ ನಮಸ್ಕಾರ ಮಾಡ್ತೀವಿ ಅಂತ ನಾವೆಲ್ಲ ಪೂರ್ಣ ಪ್ರದಕ್ಷಿಣೆಯನ್ನ ರುದ್ರದೇವರ ದೇವಸ್ಥಾನಕ್ಕೂ ಕೂಡ ಬರ್ತೇವೆ. ಅಂತೂ ಹೀಗೆ ನಮಸ್ಕಾರ ಮಾಡುವ ಕ್ರಮದಲ್ಲಿ ಒಬ್ಬೊಬ್ಬ ದೇವತೆಗಳಿಗೆ ಒಂದು ರೀತಿಯಾಗಿ ಇದೆ, ಅದನ್ನು ನಾವು ಚೆನ್ನಾಗಿ ತಿಳಿದುಕೊಂಡು ನಮಸ್ಕಾರ ಮಾಡಿದರೆ ಮಾತ್ರ ನಮಗೆ ಪುನಃ ಸಂಸಾರಕ್ಕೆ ದೇವರು ಕಳಿಸೋದಿಲ್ಲ. ಎಲ್ಲೋ ನೋಡ್ತಾ ಏನೋ ಮಾಡ್ತಾ ನಮಸ್ಕಾರ ಮಾಡಿದರೆ ಆಗ ನಮಗೆ ಪುಣ್ಯ ಬರೋದಿಲ್ಲ. ಅದಕ್ಕೆ ದಾಸರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಮಾಡಬೇಕಾದ ಕರ್ಮಗಳನ್ನ ಸರಿಯಾಗಿ ಮಾಡದೇನೆ ಆದರೆ ಪುಣ್ಯ ಮಾತ್ರ ಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆ. ಪುಣ್ಯ ಮಾತ್ರ ಬೇಕು ಅಂತ ಅಪೇಕ್ಷೆ ಪಡ್ತೇವೆ. ಪುಣ್ಯಸ್ಯ ಫಲಮಿಚ್ಛಂತಿ ಪಾಪಂ ಕುರುವಂತಿ ಯತ್ನತಃ. ಪುಣ್ಯದ ಫಲ ಬೇಕು ಅಂತ ನಾವು ಅಪೇಕ್ಷೆ ಪಡ್ತೇವೆ, ಆದರೆ ಪ್ರಯತ್ನಪೂರ್ವಕವಾಗಿ ಪಾಪವನ್ನೇ ಮಾಡ್ತೇವೆ. ಬಹಳ ಚೆನ್ನಾಗಿ ದಾಸರು ಅಲ್ಲಲ್ಲಲ್ಲಲ್ಲಿ ಮನೆ ಮನೆಗೆ ಹೋದಾಗ ನಾವೇನೇನು ಅಪರಾಧಗಳನ್ನು ಮಾಡ್ತೀವಿ ಅದನ್ನೆಲ್ಲ ಒಂದ್ ಕಡೆಗೆ ಲೀಸ್ಟ್ ಮಾಡಿ ಹೇಳ್ತಾರೆ. ಬಹಳ ಚೆನ್ನಾಗಿ ಹೇಳ್ತಾರೆ, ಕಿಟ್ಟ ತುಳಿದು ಒಮ್ಮ ನಿಟ್ಟ ಬೀಸುವರೋ ಪುಟ್ಟರೋ ರಂಗವಲ್ಲಿಯ ಪುಟ್ಟರೋ ರಂಗವಲ್ಲಿಯ ಸಾಲು ಸಾಲೆಮ್ಮೆಯ ಸೊಲದೆ ತೊಳೆವರು ಶಾಲಿಗ್ರಾಮಕ್ಕೆ ನೀರೆರೆಚರು ಜನ ಬೇಡುವರೋ ಸುಖವ ರಂಗಯ್ಯ ನಿನ್ನ ಬೇಡುವರೋ ಸುಖವ ಬೇಡುವರೋ ಸುಖ ಬೇಡರೋ ಕಷ್ಟವ ಮಾಡಲರಿಯರದ ರೂಪಾಯವ. ನಮ್ಮನೆಯವರಿಗೆ ಗಮ್ಮನೆ ತುಪ್ಪ, ದೇವಬ್ರಾಹ್ಮಣರಿಗೆ ಕಮ್ಮಟ ತುಪ್ಪ, ಈ ರೀತಿಯಾಗಿ ನಾವು ಮಾಡಿದರೆ ಪುಣ್ಯ ಹೇಗೆ ಬರ್ಲಿಕ್ಕೆ ಸಾಧ್ಯ ಉಂಟು? ಅದಕ್ಕಾಗಿಯೇ ಈ ನಮಸ್ಕಾರವನ್ನ ಮಾಡೋದ್ರಿಂದ ದೇವರಿಗೆ ಸಂತೋಷ ಆಗತ್ತೆ
ಅನ್ನುವ ಮಾತನ್ನ ದಾಸರು ಒಂದೇ ಶಬ್ದದಲ್ಲಿ ಸೂಚನೆ ಮಾಡಿದ್ದಾರೆ. ಪ್ರಣತ ಪ್ರಿಯ, ಯಾರು ಪ್ರಣತರಾಗಿದ್ದಾರೋ, ನಮಸ್ಕಾರ ಮಾಡ್ತಾರೋ, ಅವರ ಮೇಲೆ ಅತ್ಯಂತ ಪ್ರಿಯನಾದವನು ಪರಮಾತ್ಮ. ಶಾಸ್ತ್ರದಲ್ಲಿ ಹೇಳಿದ ಹಾಗೆ ನಮಸ್ಕಾರವನ್ನು ಮಾಡಬೇಕು. ಪ್ರಣಾಮ ಪ್ರಿಯ, ಆ ವೆಂಕಟೇಶ ದೇವರನ್ನ ಬೆನ್ನತ್ತಿ ಬಂದ ವೆಂಕಟೇಶ ದೇವರು ಯಾವ ಆನೆಯನ್ನು ಬೆನ್ನತ್ತಿ ಹೋದರೋ ಆ ಆನೆಯಿಂದ ಭಗವಂತ ಮತ್ತೆ ಆ ಆನೆಯ ಸೊಂಡಿಲಿಂದ ನಮಸ್ಕಾರ ಮಾಡಿಸಿಕೊಂಡವನಾಗಿದ್ದಾನೆ. ವಿಪ್ರ ಪ್ರಣೀತ ಪ್ರಿಯ, ವಿಪ್ರರಾದ ಎಲ್ಲ ಜ್ಞಾನಿಗಳು ಸ್ಮೃತಿಕಾರರು. ವ್ಯಾಸಸ್ಮೃತಿ ಇದೆ, ಗೌಲಾಕ್ಷಿ ಸ್ಮೃತಿ ಇದೆ, ಮನುಸ್ಮೃತಿ ಇದೆ, ನೂರಾರು ಸಾವಿರಾರು ಸ್ಮೃತಿಗಳಿವೆ. ಆ ಎಲ್ಲ ಸ್ಮೃತಿಗಳನ್ನು ಬರೆದವರು ಎಲ್ಲ ಬ್ರಾಹ್ಮಣೋತ್ತಮರು, ಋಷಿಗಳು, ಜ್ಞಾನಿಗಳು. ವಾಸಿಷ್ಠ ರಾಮಾಯಣ ಇದೆ, ಬೇರೆ ಬೇರೆ ತರಹದ ರಾಮಾಯಣಗಳು, ಮಹಾಭಾರತಗಳು ನಾವು ನೋಡ್ತೇವೆ. ಅದೆಲ್ಲವನ್ನು ಬರೆದದ್ದನ್ನು ನೋಡಿ ಭಗವಂತ ಅತ್ಯಂತ ಸಂತುಷ್ಟನಾಗಿ ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಮತ್ತು ಅದೇ ರೀತಿಯಾಗಿ ವಾಣಿಧವ ಪ್ರಿಯ, ವಾಣಿ ಸರಸ್ವತಿ ದೇವಿಯರು ಹಾಗೂ ವಾಯುದೇವ ಭಾರತೀ ದೇವಿಯರು, ಅವರ ಒಡೆಯರಾದ ಗಂಡನಾದ ಬ್ರಹ್ಮದೇವರು ಹಾಗೂ ವಾಯುದೇವರಿಗೆ ಅತ್ಯಂತ ಪ್ರಿಯ. ವಾಯುದೇವರ ಮೇಲೆ, ಬ್ರಹ್ಮದೇವರ ಮೇಲೆ ಭಗವಂತನಿಗೆ ಎಷ್ಟು ಪ್ರೀತಿ ಅಂದ್ರೆ ಅದು ಅಪರಂಪಾರವಾದ ಪ್ರೀತಿ. ಆ ಪ್ರೀತಿಗೆ ಎಣೆಯೇ ಇಲ್ಲ, ಆ ಪ್ರೀತಿಗೆ ಎಲ್ಲೆಯೇ ಇಲ್ಲ. ಅಪರಂಪಾರವಾದ ಪ್ರೀತಿ ವಾಯುದೇವರ ಮೇಲೆ, ಬ್ರಹ್ಮದೇವರ ಮೇಲೆ. ಸ್ಪಷ್ಟವಾಗಿ ದೇವರೇ ಹೇಳ್ಕೊಳ್ತಾನೆ, ವಸಿಷ್ಠ ಮಮ ಪುತ್ರಾಣಾಂ ಗರಿಷ್ಠೋ ಭಾರತೀಪತಿ, ನನ್ನ ಪುತ್ರರಲ್ಲಿ ಜ್ಯೇಷ್ಠನಾದವನು, ಶ್ರೇಷ್ಠನಾದವನು, ಉತ್ತಮನಾದವನು ಭಾರತೀಪತಿಯಾದ ಪ್ರಾಣ ಬ್ರಹ್ಮದೇವರು ಅಂತ ಹೇಳ್ತಾರೆ. ದೇವರು ತಾನು ಎಲ್ಲಿ ಅವತಾರ ಮಾಡಬೇಕೋ ಅಂತ ಅಪೇಕ್ಷೆ ಪಡ್ತಾನೆ, ಅಲ್ಲಿ ಎಲ್ಲಿ ಪ್ರಾಣದೇವರು ಇರ್ತಾರೋ ಅಲ್ಲಿ ನಾನು ಅವತಾರ ಮಾಡಬೇಕು ಎಂಬ ಅಪೇಕ್ಷೆ ಉಳ್ಳವನಾಗಿ ಸಪ್ರಾಣಮಸುಜತ. ಪ್ರಾಣದೇವರನ್ನು ಮೊದಲು ಸೃಷ್ಟಿ ಮಾಡಿ ಆಮೇಲೆ ತಾನು ಅಲ್ಲಿ ಅವತಾರ ಮಾಡ್ತಾನೆ. ಹೀಗೆ ಪ್ರಾಣಸ್ಯ ನಾಸುರಾವೇಶ ಆಕರ್ಣಾಶ್ಮ ಸಮೂಹಿ ಸಹ ಸಂಪೂರ್ಣಾನುಗ್ರಹ ವಿಷ್ಣೋಹೋ ಪ್ರಾಣ ಪೂರ್ಣ ಗುಣೋಮತ. ಪ್ರಾಣದೇವರಲ್ಲಿ, ಬ್ರಹ್ಮದೇವರಲ್ಲಿ ಪರಮಾತ್ಮನ ಸಂಪೂರ್ಣವಾದ ಅನುಗ್ರಹ ಉಂಟು, ಸಂಪೂರ್ಣವಾದ ಅನುಗ್ರಹ ಉಂಟು. ಅದಕ್ಕಾಗಿ ವಾಣಿಧವ ಪ್ರಿಯ, ಅಣುಮಹತ್ ರಮಾದೇವಿ ಪ್ರಾಣದೇವ ಗಣೇಶ ಪ್ರಿಯ, ಅಣುರಣೀಯನಾದ ಮಹತೋ ಮಹೀಯನಾದ ಪರಮಾತ್ಮ. ಜೀವರಾಶಿಗಳೆಲ್ಲ ಅಣುವಾಗಿದ್ದಾರೆ. ಅತ್ಯಂತ ಅಣುಗಳಾಗಿರುವಂತಹ ಜೀವರಾಶಿಗಳ ಒಳಗಡೆಯೂ ಪರಮಾತ್ಮ ಅಣುವಾಗಿದ್ದಾನೆ. ಪರಮ ಮಹತ್ತಾಗಿರುವಂತಹ ಯಾವ ಅವ್ಯಾಕೃತ ಆಕಾಶ ಇದೆ, ಅವ್ಯಾಕೃತ ಆಕಾಶವನ್ನು ಮೀರಿರ್ತಕ್ಕಂತಹ ಪರಮಾತ್ಮ, ಅವ್ಯಾಕೃತ ಆಕಾಶವನ್ನು ಮೀರಿರ್ತಕ್ಕಂತಹ ಪರಮಾತ್ಮ. ಹಾಗಾಗಿ ಅಂತಹ ಭಗವಂತ ಆ ಅಣುಮಹತ್ ಆಗಿದ್ದಾನೆ. ಆ ಭಗವಂತ ರಮಾದೇವಿ ಪ್ರಿಯನಾಗಿದ್ದಾನೆ, ಪ್ರಾಣದೇವರಿಗೆ ಪ್ರಿಯನಾಗಿದ್ದಾನೆ. ಮತ್ತು ಅದೇ ರೀತಿಯಾಗಿ ಗಣೇಶ ಪ್ರಿಯನಾಗಿದ್ದಾನೆ. ಗಣಪತಿ ದೇವರೇನಿದ್ದಾರಲ್ಲ, ಆ ಗಣಪತಿ ದೇವರು ಅವರ ಅಂತರ್ಯಾಮಿಯಾಗಿರುವಂತಹ ಭಗವಂತ. ಅವನ ಹೆಸರು ವಿಶ್ವ, ವಿಶ್ವನಾಮಕನಾದ ಭಗವಂತ. ಆ ವಿಶ್ವನಾಮಕನಾದ ಭಗವಂತ, ವಿಶ್ವಂಭರ ನಾಮಕನಾದ ಭಗವಂತ ಏನಿದ್ದಾನೆ, ಅವನಿಗೆ 18 ಮುಖಗಳಿವೆ. ಆ 18 ಮುಖಗಳಲ್ಲಿ ಮಧ್ಯದಲ್ಲಿ ಏನು ಮುಖ ಇದೆಯಲ್ಲ, ಅದು ಆನೆಯ ಮುಖ ಇದೆ. ಪರಮಾತ್ಮನ ಆನೆಯ ಮುಖ ಇದೆ. ಆ ಆನೆಯ ಮುಖವನ್ನ ನೋಡ್ತಾ ಈ ಗಣಪತಿ ದೇವರು ದೇವರನ್ನ ವಿಘ್ನಹರ್ತ 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 ಅಂತ ಉಪಾಸನೆ ಮಾಡಿದ್ದಾರೆ. ಅದಕ್ಕಾಗಿ ಪರಮಾತ್ಮ ಏನ್ ಮಾಡಿದ ಅಂದ್ರೆ, ಇನ್ಮೇಲೆ ನೀನು ಜಗತ್ತಿನಲ್ಲಿ ಬಂದ ಎಲ್ಲ ವಿಘ್ನಗಳನ್ನ ಪರಿಹಾರ ಮಾಡು ಅಂತ ಗಣಪತಿ ದೇವರಿಗೆ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ. ಅದಕ್ಕಾಗಿ ಭಗವಂತನಿಗೆ ಗಣೇಶ ಪ್ರಿಯ ಅಂತ ಕರಿಬೇಕು. ಗಣಪತಿ ದೇವರಲ್ಲಿ ಇದ್ದು
ಆಕಾಶಕ್ಕೆ ಅಭಿಮಾನಿಗಳಾಗಿದ್ದಾರೆ ಗಣಪತಿ ದೇವರು. ಹಾಗಾಗಿ ಅಂತಹ ಗಣಪತಿ ದೇವರಿಂದ ಸ್ತುತ್ಯನಾಗಿದ್ದಾನೆ ಗಣೇಶ ಪ್ರಿಯ. ಕ್ಷಣ ಕ್ಷಣೇಕ ಸುವ್ಯಕ್ತ ಧಾರಣ ನೃಣ್ ಧಾರಣ ಅಂದ್ರೆ ಒಂದು ಸಮಾಧಿಯ ಒಂದು ಅಂಗ. ಧಾರಣ ಅನ್ನೋದೇನಿದೆ ಮೊದಲು ಧಾರಣ, ಆಮೇಲೆ ಬರುವುದು ಧ್ಯಾನ, ಆಮೇಲೆ ಬರುವುದು ಸಮಾಧಿ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಹೀಗೆ ನಾವು ಅಷ್ಟಾಂಗ ಯೋಗಗಳನ್ನು ನಾವು ನೋಡ್ತೇವೆ. ಈ ಅಷ್ಟಾಂಗ ಯೋಗದಲ್ಲಿ ಈ ದೇಹವನ್ನ ನಾವು ಸ್ಥಿರವಾಗಿ ಇಟ್ಕೊಳ್ಳೋದಕ್ಕಾಗಿ ಇರೋದು ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಆಸನ, ಇವೆಲ್ಲ ದೇಹವನ್ನು ಗಟ್ಟಿಯಾಗಿ ಇಟ್ಕೊಳ್ಳೋದಕ್ಕಾಗಿ. ಆದರೆ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕಾದ್ರೆ ಮೂರು ಬೇಕು, ಒಂದು ಧಾರಣ, ಧ್ಯಾನ, ಸಮಾಧಿ. ಯಾರು ಧಾರಣ ಮಾಡ್ತಾ ಇರ್ತಾರೆ, ಧಾರಣ ಅನ್ನುವ ಶಬ್ದಕ್ಕೆ ಭಾಗವತದ ದ್ವಿತೀಯ ಸ್ಕಂದದಲ್ಲಿ ನಾವು ನೋಡ್ತೇವೆ ಪಾತಾಳ ಮೇಧಸ್ಸೆ ಹಿ ಪಾದ ಮೂಲಂ ಎಂಬುದಾಗಿ. ಪರಮಾತ್ಮನ ಒಂದೊಂದು ಏಕೈಕ ಅವಯವಗಳನ್ನ ಧ್ಯಾನ ಮಾಡೋದಕ್ಕೆ ಧಾರಣ ಅಂತ ಕರೀತಾರೆ. ಏಕೈಕ ಅವಯವಗಳನ್ನು ಧ್ಯಾನ ಮಾಡೋದಕ್ಕೆ ಧಾರಣ ಅಂತ ಕರೀತಾರೆ. ನೈರಂತರ್ಯಂ ಮನೋವೃತ್ತೇಹೇ ಧ್ಯಾನಮಿತ್ಯುಚ್ಯತೆ ಬುಧೈಹಿ. ಧ್ಯಾನ, ನಿರಂತರವಾಗಿ ಪೂರ್ಣವಾಗಿ ಭಗವಂತನ ಅವಯವಗಳನ್ನ ಧ್ಯಾನ ಮಾಡೋದು ಧ್ಯಾನವಾದರೆ, ಧಾರಣ ಅಂದ್ರೆ ಒಂದೊಂದೇ ಅವಯವಗಳನ್ನ ಅದನ್ನು ಗಟ್ಟಿ ಮಾಡ್ಕೊಳ್ಳೋದು, ಅದನ್ನು ಧಾರಣ ಮಾಡಿ 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 ಗಟ್ಟಿ ಮಾಡಿಕೊಂಡು ಮುಂದಿನ ಅವಯವಗಳಿಗೆ ಹೋಗೋದು. ಹೀಗೆ ಪಾತಾಳಮಿತಸ್ಯಹಿ ಪಾದಮೂಲಂ ಪಠಂತಿ ಪಾರ್ಷ್ಣಿ ಪ್ರಪದೆ ರಸಾತಲಂ ಎಂಬುದಾಗಿ ದ್ವಿತೀಯ ಸ್ಕಂದದಲ್ಲಿ ಭಗವಂತನ ವರ್ಣನೆಯನ್ನು ನಾವು ಕೇಳ್ತೇವೆ. ಹಾಗೆ ಕ್ಷಣ ಕ್ಷಣಕ್ಕೆ ಭಗವಂತನ ಒಂದೊಂದು ಅವಯವಗಳನ್ನ ಸುವ್ಯಕ್ತವಾಗಿ ಧಾರಣೆಯನ್ನು ಮಾಡುವ ಮನುಷ್ಯರು ಯಾರಿದ್ದಾರೋ, ಜ್ಞಾನಿಗಳು ಯಾರಿದ್ದಾರೋ, ಅಂಥವರಿಗೆ ಚೆನ್ನಾಗಿ ದರ್ಶನವನ್ನು ಕೊಡ್ತಕ್ಕಂಥವನು ಪರಮಾತ್ಮ. ಅಂತಹ ಕ್ಷಣಕ್ಷಣೇಕ ಸುವ್ಯಕ್ತ ಧಾರಣರನ್ ಗಣೋತ್ಪಾಟನ, ದುಷ್ಟರಾಗಿರ್ತಕ್ಕಂತಹ ದೈತ್ಯರನ್ನ ನಾಶ ಮಾಡತಕ್ಕಂಥವನು, ರಣೋಘಾಂಗಣ ಭಯೋಚ್ಚಾಟನ, ರಣದಲ್ಲಿ ಯುದ್ಧದಲ್ಲಿ ತುಂಬಾ ಭಯಭೀತನಾಗಿರುವಂತಹ ಅರ್ಜುನ, ಅದಕ್ಕಾಗಿಯೇ ವಿಷಾದ ಯೋಗ ಮೊದಲನೇ ಅಧ್ಯಾಯ ಅರ್ಜುನನ ವಿಷಾದ, ದುರ್ಯೋಧನನ ವಿಷಾದ, ಎರಡು ವಿಷಾದ ಆಯ್ತಲ್ಲಿ. ಇಂಥ ದೊಡ್ಡದಾಗಿರುವಂತಹ ಸೈನ್ಯದಲ್ಲಿ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ಚದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ ಅಂತ ದುರ್ಯೋಧನ ಹತ್ತುಬಿಟ್ಟ ಮೊದಲು. ಆಮೇಲೆ ಅರ್ಜುನ ಇಂತಹ ಎಲ್ಲ ಬಂಧುಗಳನ್ನು ಹೇಗೆ ಸಂಹಾರ ಮಾಡಲಿ ಅಂತ ಅತ್ತಾಗ ದೇವರು ಉಪದೇಶ ಮಾಡಿದ, ಅದಕ್ಕಾಗಿ ಅವನ ಭಯವನ್ನು ಪರಿಹಾರ ಮಾಡಿದ. ಅಂತಹ ಗುಣಾಂಕನಾದ, ಸತ್ವರಜಸ್ತಮೋ ಗುಣಗಳಿಗೆ ನಿಯಾಮಕನಾದ, ಶರಣ್ಯನಾದ, ಶರಣು ಬಂದ ಎಲ್ಲ ಜನರಿಗೂ ಕೂಡ ಅನುಗ್ರಹವನ್ನು ಮಾಡುವಂತಹ ಆ ಭಗವಂತ, ಅಂತಹ ದೇವರಿಗೆ ನಾವು ನಮಸ್ಕಾರ ಮಾಡುತ್ತೇವೆ ಎಂಬುದಾಗಿ ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಇದರ ಈ ಅನುವಾದವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ಆ ದೇವರಿಗೆ ನಾವೆಲ್ಲರೂ ಕೂಡ ಶರಣು ಹೋಗೋಣ. ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಶ್ರೀಕೃಷ್ಣ ಅರ್ಪಣಮಸ್ತು.